ಎಲ್ಲರಿಗೂ ನಮಸ್ಕಾರ ಇವತ್ತು ನಾಳೆ ಛತ್ತೀಸ್‌ಗಢ ಇಂದ ಇಂಜಿನಿಯರ್ಸ್ ಬಂದಿದ್ದಾರೆ ಟ್ರಯಲ್ ಬ್ಲಾಸ್ಟ್ ಮಾಡಕ್ಕೆ ಅಂತ ಈಗಾಗ್ಲೇ 2019 ರಲ್ಲೇ ಪ್ರಕೃತಿ ವಿಕೋಪ ನಿಗಮ ನಮ್ಮ ರಾಜ್ಯ ಸರ್ಕಾರದ ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಕೆಆರ್ಎಸ್ ಡ್ಯಾಮ್ ಗೆ ಹಾನಿ ಆಗುತ್ತೆ ಅಂತ ಆದರೂ ಅದನ್ನ ಲೆಕ್ಕಿಸದೆ ಇಲ್ಲಿನ ಗಣಿ ಮಾಲೀಕರು ಹಾಗೂ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಸೇರಿ ಮತ್ತೆ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಹೊರಟಿದ್ದಾರೆ ಇದನ್ನ ನಾವು ಖಂಡಿತವಾಗ್ಲೂ ವಿರೋಧಿಸುತ್ತೀವಿ ನಾಳೆ ಬೆಳಗ್ಗೆ ಗೋ ಬ್ಯಾಕ್ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ ಮಾಡಕೂಡದು ಯಾಕಂದ್ರೆ ಈಗಾಗ್ಲೇ ರಿಯಲ್ ಬ್ಲಾಸ್ಟ್ ಇಂದ ನಮ್ಮ ಕನ್ನಂಬಾಡಿ ಕಟ್ಟೆಗೆ ಹಾನಿ ಆಗುತ್ತೆ ಅಂತ ಈಗಾಗ್ಲೇ ರಿಪೋರ್ಟ್ ಹೋಗಿದೆ ಅದು ಸತ್ಯ ಕೂಡ ಈ ಕನ್ನಂಬಾಡಿ ನಮ್ಮ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಡವೆಯನ್ನ ಅಡವಿಟ್ಟು ಕಟ್ಟಿದಂತ ಡ್ಯಾಮ್ ಈ ಡ್ಯಾಮ್ ಇಂದ ಕೋಟ್ಯಾಂತರ ಜನ ಬದುಕುತ್ತಿದ್ದಾರೆ ಕೋಟ್ಯಾಂತರ ಜನರು ಇದರ ನೀರು ಕುಡಿತಿದ್ದಾರೆ ಹಾಗೂ ವ್ಯವಸಾಯ ಮಾಡುತ್ತಿದ್ದಾರೆ ಇದು ಯಾವುದೇ ಕಾರಣಕ್ಕೂ 20 ಕಿಲೋಮೀಟರ್ ಏನು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಡೆಸಬಾರದು ಅಂತ ಏನು ಇದಿತ್ತು ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ನಮ್ಮ ಕೆಆರ್ಎಸ್ ಡ್ಯಾಮ್ 20 ಕಿಲೋಮೀಟರ್ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಯಬಾರದು ಈ ಟ್ರಯಲ್ ಬ್ಲಾಸ್ಟ್ ಅನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡುತ್ತೇವೆ ಹಾಗೂ ನಾಳೆ ಕೆಆರ್ಎಸ್ ಡ್ಯಾಮ್ ಬಳಿ 10 ಗಂಟೆಗೆ ನಾವೆಲ್ಲ ರೈತ ಸಂಘದವರು ಎಲ್ಲ ಸೇರ್ತಾ ಇದೀವಿ ಅಲ್ಲಿಂದ ನಾವು ಬೈಕ್ ಯಾತ್ರೆ ಮಾಡಿ ಇದನ್ನ ಗೋ ಬ್ಯಾಕ್ ಚಳುವಳಿಯನ್ನ ಹಮ್ಮಿಕೊಂಡಿದ್ದೇವೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು idina.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ